ಜಸ್ಟ್ ನೌ ಹಿಟ್ ಮೀ, ನನ್ನ ಮೊಬೈಲ್ ಹೊಡೆದು ನನ್ನ ಮೂಗಲ್ ರಕ್ತ ಬರ್ತಾ ಇದೆ ನೋಡ್ರಿ, ನನ್ನ ಮೂಗಲ್ ರಕ್ತ ಬರ್ತಾ ಇದೆ ಇಲ್ಲಿ ಇಲ್ಲಿ ಈಗಿನ ನನ್ನ ಮುಖಕ್ಕೆ ಹೊಡೆದ, ನನ್ನ ಮೊಬೈಲ್ ಮೊಬೈಲ್ ಮುಖಕ್ಕೆ ಬಿದ್ದು ಮುಖಕ್ಕೆ ಗಾಯಾಗಿ ಮೂಗಲ್ ಹೊರಗಡೆ ಬಿಟ್ಟು ಪೊಲೀಸರಿಗೆ ಹೊಡಿಯಕ್ ಹೋಗ್ತಾ ಇದ್ದೇನೆ, ಲೇಡಿ ಪೊಲೀಸರಿಗೆ ಹೊಡಿಯಕ್ ಹೋಗ್ತಾ ಇದ್ದೇನೆ. ಓ ಗಾಡ್, ನನ್ನ ಅಪ್ಪನ ಮನೆ ಅಂತ ಗೊತ್ತು, ಅದ್ರೊಳಗಡೆ ಸೇರಿದೆ ನಂಗೆ ಅಂತ ನಾನು ಡಾಕ್ಯುಮೆಂಟ್ ಇಟ್ಕೊಂಡು ಕೋರ್ಟ್ ಡಾಕ್ಯುಮೆಂಟ್ ತೋರಿಸ್ತಾ ಇದ್ದೀನಿ ಪೊಲೀಸರಿಗೆ. ಇಲ್ಲಿ ಇವ ಪೊಲೀಸರಿಗೆ ಹೊಡಿತಾ ಇದ್ದಾನೆ ದೇವ್ರೆ. ಅರೆಸ್ಟ್ ಮಾಡಿ, ಇಮಿಡಿಯೇಟ್ ಆಗಿ ಕೋಳ ಹಾಕಿ ಕೈಗೆ. ನಿಮಗೆ ಹೊಡಿದನಿಲ್ಲವ್ರೆ, ನಿಮಗೆ ಹೊಡಿದನಿಲ್ಲವ್ರೆ, ಇವನಿಗೆ ಕೋಳ ಹಾಕ್ದೆ ಹೋದ್ರೆ ನಿಮ್ ಕೈಗೆ. ಅರೆಸ್ಟ್ ಹಿಮ್ ಅಟ್ ವಾನ್ಸ್ ಆರ್ ಎಲ್ಸ್ ಹಿ ವಿಲ್ ಹಿಟ್ ಯು. ಮೇಡಮ್, ನಿಮಗೆ ಹೊಡಿತಾನೆ, ನೀವು ಡ್ಯೂಟಿ. ಈಗ ನೀವು ಅರೆಸ್ಟ್ ಮಾಡ್ದೆ ಹೋದ್ರೆ ನಾನ್ ದೊಡ್ಡ ಕಂಪ್ಲೇಂಟ್, ಇದು ಇದು ಐ ಜಿ ಎಲ್ ಹೋಮ್ ಡಿಪಾರ್ಟ್ಮೆಂಟ್ ಬರೀತೀನಿ, ಹೋಮ್ ಡಿಪಾರ್ಟ್ಮೆಂಟ್ ಬರೀತೀನಿ. ಕೋರ್ಟ್ ಅಲ್ಲಿ ಬಂದಾಗಿದೆ ಜಡ್ಜ್ಮೆಂಟ್, ಈ ಹೆಡ್ ಅನ್ನು ಗೊತ್ತಿಲ್ಲ. ಮೇಡಮ್, ಇವನ್ ಅಡ್ವೊಕೇಟ್ ಕರ್ಸಿ, ಅಡ್ವೊಕೇಟ್, ಇವನ್ ಅಡ್ವೊಕೇಟ್ ಕರ್ಸಿ ಸರ್, ಇವನ್ ಅಡ್ವೊಕೇಟ್ ಕರ್ಸಿ, ಇವನ್ ಅಡ್ವೊಕೇಟ್, ಅಡ್ವೊಕೇಟ್ ಕರ್ಸಿ, ಇವನ್ ಅಡ್ವೊಕೇಟ್. ಮೇಡಮ್, ಇವನ್ ಅಡ್ವೊಕೇಟ್ ಕರ್ಸಿ, ಅಡ್ವೊಕೇಟ್ ಸ್ವಲ್ಪ ಬುದ್ಧಿ ಉಂಟು ತಲೆ ಒಳಗೆ. ಇವ್ ಅಡ್ವೊಕೇಟ್ ಕರ್ಸಿ, ನೀವು ಇವನ್ ಅಡ್ವೊಕೇಟ್ ಕರ್ಸಿ, ಇವನ್ ಅಡ್ವೊಕೇಟ್ ಕರ್ಸಿ ಎಮರ್ಜೆನ್ಸಿಲಿ. ಪಕ್ಕದಲ್ಲಿ ನಿಂತ್ಕೊಂಡಿದ್ಕೆ ನನಗೆ ಹೊಡೆದೆ ಬಿಟ್ಟ, ಆಯ್ತಾ? ಈಗ ನೋಡ್ರಿ, ಈಗ ಅರೆಸ್ಟ್ ಮಾಡಿ, ಇಫ್ ಯು ಡೋಂಟ್ ಅರೆಸ್ಟ್ ನಾವು ಇವತ್ತೇ ಮಾಡದೆ ಹೋದ್ರೆ ನನ್ನ ಲೈಫಿಗೆ ಥ್ರೆಟ್ ಉಂಟು. ಒಳಗಡೆ ಎಲ್ಲ ಮೇಲ್ ತಗೋ ಬತ್ತೀನಿ, ನಮ್ಮ ಅಪ್ಪನ ಮನೆ. ನೀ ನಿಯಮನ ಕೇಳಕ್ಕೆ ಒಳಗೆ ಯಾಕೆ ಬಂದೆ? ಪೊಲೀಸರು ಕೇಳ್ತೀಯ? ಎಲ್ಲ ಕಡೆ ನೋಡ್ಬೇಕು ನಾನು ಕತ್ತಿ. ಆ ಎ ಡಬಲ್ ಇನ ಕರ್ಸಿ ಮೇಡಮ್, ಅವ್ರು ಯಾರು ಕರ್ಕೊ ಬಂದಿರಲ್ಲ ನಿನ್ನೆ ನನ್ನ ಇಲ್ಲಿಗೆ, ಯಾರು ಕಾಸ್ ಆಫ್ ಆಕ್ಷನ್ ಇದಾರಲ್ಲ ಅವ್ರನ್ನ ಕರ್ಸಿ. ಎಲ್ಲದಕ್ಕಿಂತ ಮುಂಚೆ ಇವನ್ನ ಅರೆಸ್ಟ್ ಮಾಡಿ. ನಾನು ಏನ್ ರೆಕಾರ್ಡ್ ಆಗ್ತಾ ಇದೆ, ಏನ್ ರೆಕಾರ್ಡ್ ಆಗ್ತಾ ಇದೆಯೋ ಇಲ್ಲಿ, ಏನ್ ರೆಕಾರ್ಡ್ ಆಗ್ತಾ ಇದೆಯೋ ದೇವ್ರೆ, ಏನ್ ರೆಕಾರ್ಡ್ ಆಗ್ತಾ ಇದೆಯೋ. ಹಾ, ಇದೆ, ಕಡೆಗೆ ಇದೆ, ಕಡೆಗೆ ಇದೆ. ಹೊಡೆದೇ ಬಿಟ್ಟ ನನ್ಗೆ ಪೊಲೀಸರು, ಮುಂದಗಡೆನೆ ಹೊಡೆದ. ಹಾ ಕೇಳ್ರಿ, ಇದಕ್ಕೆ ತಾನೇ ನೀವು ಬರ್ತಾ ಇರಲಿಲ್ಲ ಎಷ್ಟೊತ್ತಕ್ಕ? ಇನ್ಫಾರ್ಮ್ ಮಾಡಿಲ್ಲ ಪಾಪ, ಎಮರ್ಜೆನ್ಸಿಲಿ ಬಂದ್ಬಿಟ್ವಿ. ಇವ್ರೇನ್ ನೋಡ್ರಿ, ಇವರು ಹೀಸ್ ಇನ್ವಾಲ್ವ್, ವೆರಿ ಮಚ್ ಇನ್ವಾಲ್ವ್ ಇನ್ ದ ಕ್ರಿಮಿನಲ್ ಕಾನ್ಸ್ಪಿರಸಿ ಅಗೇನ್ಸ್ಟ್ ಮೀ. ಅದಕ್ಕೆ ಆ ಕಡೆ ತಿರ್ಕೋತಾರೆ. ಮಿಸ್ಟರ್ ದಿನೇಶ್ ಇಸ್ ದ ಒನ್ ಹೂಸ್ ಇನ್ವಾಲ್ವ್ ಇನ್ ದಿಸ್ ಕ್ರಿಮಿನಲ್ ಕಾನ್ಸ್ಪಿರಸಿ, ಅಂಡ್ ದಟ್ ಇಸ್ ವೈ ಇನ್ ಇವರ ಪ್ರೆಸೆನ್ಸ್ ಅಲ್ಲಿ ಇದ್ರೂ ಈ ಹೆಣ್ಣು ಮಕ್ಕಳು ಪಿ ಎಸ್ ಐಗಳು ನನ್ನನ್ನು ಸೇರಿಸಿಕೊಂಡು ಇವನಿಗೆ ಹೊಡೆಯೋ ಅಷ್ಟು ಗಟ್ಸ ಬಂದಿದ್ದು ಅದರಿಂದಾನೆ, ಇವರಿಂದ, ಇವ್ರದ್ದು ಆಶ್ವಾಸನೆ, ಇವ್ರ ಆಶ್ವಾಸನೆಯಿಂದ. ಇವ್ರು ನಮಗೆ ಬೇಕಾಗಿಲ್ಲ, ನನ್ನ ಫೈಲ್ ಅವ್ರು ಇಟ್ಕೊಳ್ಳೋದೇ ಬೇಕಾಗಿಲ್ಲ, ಟ್ರಾನ್ಸ್ಫರ್ ಮಾಡಿಸಿ ಇವ್ರಿಗೆ ನನ್ನ ಕೇಸ್ನ. ಫಸ್ಟ್ ಇವನ್ನ ಅರೆಸ್ಟ್ ಮಾಡಿಸಿ ಎಮರ್ಜೆನ್ಸಿಲಿ. ಇವ ಪೊಲೀಸರ ಹತ್ರ ಅವ್ರಿಗೆ ಆರ್ಗ್ಯುಮೆಂಟ್ ಇಳಿಯೋದಲ್ಲ, ಹೊಡೆದೇ ಬಿಡ್ತಾನೆ ಅವ್ರು. ಇವಾಗ ಅವ್ರಿಗೆ ಹೊಡಿತೀನಿ ಅಂತ ಹೇಳಕ್ಕೂ ಹೇಳ್ದ, ನಿಮ್ಗೆ ಹೊಡಿತೀನಿ ಅಂತ, ನಿಮ್ಗೆ ಹೊಡಿತೀನಿ ಅಂತ. ಮೇಡಮ್, ಎಡಬಲಿನ ಕರ್ಸಿ, ಎಡಬಲಿ. ಯಾವ ಮಹಾಶಯರು ಇಲ್ಲಿ ನನಗೆ ಬೀದಿಲಿ ಕರ್ಕೊಂಡ್ಬಂದು ಮಾಡಿದ್ರು ಇದನ್ನ? ನಾ ಒಳಗಡೆ ಹೋಗಿದ್ದೆ, ನನಗೆ ರೈಟ್ ಸಿಕ್ತು ಅಂತ ಹೇಳಿ ಬೀದಿಲ್ ಬಂದ್ಬಿಟ್ಟು ಬೀದಿಲ ತಪ್ಪಿಸ್ಕೊಂಡು ಓಡೋಗಿರೋ ಎಡಬಲಿ ನಗರ ಪಾಲಿಕೆ ಮತ್ತೆ PWD ಇಬ್ರು ಕಳಿಸಿ. ನಗರ ಪಾಲಿಕೆ PWD ಮತ್ತೆ ಇಬ್ರು, ಅವರು ಇಬ್ರು ಕಳಿಸಿ, ನೀವು ಕರೆಸಿ. ನಮ್ ಫೋಟೋ ಅಲ್ಲ ಈಗ, ಇನ್ನು ಇದಕ್ಕೆ ಏನ್ ಇದೆಯಲ್ಲ ಕಂಪ್ಲೇಂಟ್, ಅದಕ್ಕೇನ ಅಡಿಷನಲ್ IPC ಸೆಕ್ಷನ್ ಗಳು ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮ್ಗೆ. ಅಟೆಂಪ್ಟ್ ಮಾಡೋ 307 ಇದ್ದು ನಂಬರ್ ಚೇಂಜ್ ಮಾಡಿದಾರ ಅಂತ ಇವಾಗ ಅಮಿತ್ ಶಾ ಹೇಳಿದ್ದು. ಇದರಲ್ಲಿ ಯಾವ ನಂಬರ್ ಇದೆಯೋ ಅದು ಅಟೆಂಪ್ಟ್ ಮಾಡೋರು ಅದನ್ನ ಸೇರಿಸಿ ಅರೆಸ್ಟ್ ಮಾಡಿ ಎಮರ್ಜೆನ್ಸಿಲಿ. ನಮಗೆ ಇವನು ಕಮಿಷನರ್ಗಳು ಬಂದ್ರೆ ಅವ್ರನ್ನ ಬಿಡೋದಿಲ್ಲ ಹೊರಗಡೆ ಹೋಗಕ್ಕೆ, ಆಯ್ತಾ? ಅವ್ರಿಗೆ ಬುಕ್ ಮಾಡ್ಕೊಂಬತ್ತಾನೆ ಮೊದಲೇನೆ, ಇಲ್ಲದ್ರೆ ಅವ್ರನ್ನ ಬಿಡೋದಿಲ್ಲ ಹೊರಗಡೆ ಹೋಗಕ್ಕೆ. ನಾನು ಹೋಗ್ಬೇಕು, ನಾನು ಅಲ್ಲಿ ತನಕ ಹೋಗ್ಬೇಕು, ಟೆರೆಸ್ ಮೇಲೆ ತನಕ ಅವ್ರು. ಆಯ್ತು, ನೀವು ಕರೆಸಿ ಅವ್ರನ್ನ ಮೇಡಮ್, ಅವ್ರನ್ನ ಕರೆಸಿ. ಅಲ್ಲ ಬೇಡ, ನನಗೆ ನಾನು ಹೇಳಿ, ನಾನು ಹಿಂಗೆ, ನಾನು ನಿಮ್ಗೆ ನಿಮ್ ಜೋಡಿ ಬಂದಿದ್ದೀನಿ, ನಾವ್ ಏನು ಮಾಡಕಂತ ಬಂದ್ವಿ ಅದನ್ನ ಮುಗಿಸೋಣ, ಅದಕ್ಕೆ ಅಡಿಷನಲ್ ಇದನ್ನು ಬರ್ಕೊಳ್ಳಿ, ಅದನ್ನ ಈಗಲೇ ಬರ್ಕೊಳ್ಳಿ, ಈಗಾಗಿದ್ದನ್ನ ಟೈಮಿಗೆ ಸರಿಯಾಗಿ. ಇವನ್ನ ಎರಡೂ ಕೈಗೆ ಕೋಳ ತೋಡಿಸ್ಬಿಟ್ಟು ಒಳಗಡೆ ತಗೊಂಡೋಗ್ ಜಡೀರಿ ಬಿಸಾಕಿ, ಇಲ್ದಲ್ಲ ಹೋದ್ರೆ ನಿಮ್ ಜೀವನ ಬಿಡೋದಿಲ್ಲ, ಅಮ್ಮ ಗ್ಯಾರಂಟಿ ಇನ್ನೂ ಬಿಡೋದಿಲ್ಲ. ಇಲ್ಲಿ ಹಿಂದ್ಗಡೆ ಇವ್ರು ಸಪೋರ್ಟ್ ಮಾಡಕ್ ಜನ ಇದಾರ ನೋಡಿ, ದಿನೇಶ್ ಹೆಡ್ ಕಾನ್ಸ್ಟೇಬಲ್. ಇವ್ರ ಇವ್ರಿಂದಾನೆ ಮೂರ್ ದಿನ ಎಳ್ದಾರಲ್ಲ ರಬ್ಬರ್ ಬ್ಯಾಂಡ್, ಅವತ್ತೇ ಮಾಡಿದ್ರೆ, ಅವತ್ತೇ ಮಾಡಿದ್ರೆ ನನ್ ದಿನ ಯಾಕೆ ಬತ್ತಿ ಅಂತ ನನಗೆ ಕೇಳಿ, ದಿನ ಯಾಕೆ ಬತ್ತಿ ಅಂತ ನನಗೆ ಕೇಳ್ಬಿಟ್ಟು ನಾನು ಸ್ಕೂಟರ್ನ ಬೀಳಿಸಿ, ಯಪ್ಪ ಏನೇನೆಲ್ಲ ಮಾಡಿದ್ರು ಅಂತ ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಿ, ಯೂಟ್ಯೂಬ್ ಅಲ್ಲಿದೆ.
ಈ ಸೀಮೆ ಹುಚ್ಚ. ಇಲ್ಲಿ ನಿಮಗೆ ಗೊತ್ತಾ, ಗಾಂಜಾ ತಗೋತಾನಮ್ಮ, ಗಾಂಜಾ ಎಫೆಕ್ಟ್ ಇದ್ರು ಇರ್ಬೋದು ನೋಡಿ, ಗಾಂಜಾ ಹೊಡಿತಾನೆ ಸಿಗರೆಟ್ ಜೊತೆ ಹಾಕೊಂಡು, ಬಿಯರ್ ಕುಡಿತಾನ, ಎಲ್ಲಾ ವೆರೈಟಿ ಇದ್ದಾನೆ. ಅವ್ನ ಬಾಡಿ ನೋಡಿದ್ರೆ ಗೊತ್ತಾಗ್ತದಲ್ಲ ಅವನ್ ಅವ್ನು ಫುಡ್ ಏನೇನುಂಟು, ಇಂಟೇಕ್ ಏನೇನುಂಟು ಅಂತ ಬಿಟ್ಟು. ನೀವು ಈಗಲೇ ಒಂದು ಟೆಸ್ಟ್ ಮಾಡಿ, ಸಿಗರೇಟ್ ಎಷ್ಟು ಹೊಡೆದಾನೆ, ಗಾಂಜಾ ಎಷ್ಟು ಹೊಡೆದಾನೆ, ಹೆಂಡ ಎಷ್ಟು ಕುಡಿದಾನೆ ಅಂತ ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿಸಿ. ಆ ಮಾಡಿಸಿ, ಬ್ಲಡ್ ಟೆಸ್ಟ್ ಮಾಡಿಸಿ. ಇವ ಅವನ್ದು ಪೂರ ಪ್ರಜ್ಞೆ ಇದನ್ನೋ ಇದೆಯೋ, ಅಥವಾ ಹುಚ್ಚಿಡಿದ್ ಮಾತಾಡ್ತಿದ್ದಾನೋ ಹಿಂಗೆ. ಅಮಾಯಕರು ಕೇಳ್ರಿ, ಯಾರು ಅಮಾಯಕರು ಮೇಡಮ್, ಯಾರು ಯಾರು ಅಮಾಯಕರು ತರ ಕಾಣ್ತಾರೆ ಹಿಂಗೆ ನಿಮ್ಗೆ? ದುಡ್ಡು ಕೊಡ್ತಿಲ್ಲ ಅಂತ ಏನ್ ಹೇಳ್ತಿಲ್ಲ, ದುಡ್ಡು ಬೇಕಾಗಿಲ್ಲ ನಂಗೆ, ನಮ್ಮ ಅಪ್ಪನ ಮನೆ ಬೇಕು ನನಗೆ. ನೀ ಹೇಳ್ದೆ ನೀ ಕೊಡಲ್ಲ, ನೀನೇನ್ ಜಡ್ಜನಾ? ಜಡ್ಜ ನೋಡ್ರಿ, ನನ್ನ ಹತ್ರ ಜಡ್ಜ್ಮೆಂಟ್ ಕಾಪಿ ಇದೆ, ಕೊಡ್ತೀನಿ ನನ್ಗೆ. ಅದನ್ನ ನೋಡ್ಬಿಟ್ಟು ನನ್ಗೆ ಒಳಗಡೆ ಎಲ್ಲ ಓಡಾಡಿ ಬರ್ಬೇಕು. ನಮ್ಮ ಅಪ್ಪನ ಮನೆ, ನಮ್ಮ ಅಪ್ಪ ಮಲ್ಕೋದಿದ್ದ ಜಾಗ, ನಮ್ಮ ಅಪ್ಪನ ರೂಮು, ನಾನೆಲ್ಲ ನೋಡ್ಬೇಕು. ಅದ್ ಇದ್ದಂಗೆ ಇದೆಯೋ, ಅಥವಾ ಡೆಮಾಲಿಶ್ ಮಾಡಿದನೋ, ಅಥವಾ ಇನ್ನೇನಾದ್ರು ಬೇರೆಯವ್ರಿಗೆ ಏನಾದ್ರು ಪಾರ್ಟಿಷನ್ ಮಾಡ್ಬಿಟ್ಟು ಇನ್ನೇರ್ಗಾರು ಬಾಡಿಗೆ ಕೊಟ್ಬಿಟ್ಟಿದನೋ, ಅದೆಲ್ಲ ಗೊತ್ತಾಗ್ಬೇಕು ನನಗೆ. ಗೊತ್ತಾಯ್ತಲ್ವಾ ಮೇಡಮ್ ನಾನು ಹೇಳಿದ್ ನಿಮ್ಗೆ ಅರ್ಥ ಆಗುತ್ತಲ್ವಾ? ಅರ್ಥ ಆಯ್ತಲ್ವಾ? ಅದಕ್ಕೆ ಈಗ ಅವ್ರು ಯಾರೋ ಕಡೆ ಈ ಅದು ನಮ್ಮ ಅಪ್ಪನ ಅಡ್ರೆಸ್ ಇಂದ ಹೆಸರೇ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ನಗರ ಪಾಲಿಕೆ ಜನ ಟ್ಯಾಕ್ಸ್ ಯಾರ ಹತ್ರ ಕಟ್ಕೋತಾರಂತೆ ಇದರಂತೆ. ಕೇಳೋಣ, ಕರೀರಿ ಅವ್ರನ್ನ, ಕರೀರಿ. ಈ ಪಿಡಬ್ಲ್ಯೂ ಡಿ ಎಂಜಿನಿಯರ್ ಯಾರು ಬಂದಿದ್ರಲ್ಲ ಎಡಬಲಿ, ಅವ್ರ ಹತ್ರ ಅವ್ರ ನಗರ ಪಾಲಿಕೆ ಅವ್ರದ್ದು ನಂಬರ್ ಇರ್ತದೆ, ಅವ್ರನ್ನ ಹೇಳಿ ಒಟ್ಟಿಗೆ ಕರೆಸಿ. ಹಾ ಬೇಕು, ಕರೆಸಿ ಅವ್ರನ್ನ. ಕಾಸ್ ಆಫ್ ಆಕ್ಷನ್ ಅವರು, ಕಾಸ್ ಆಫ್ ಆಕ್ಷನ್ ಅವರು ಎಡಬಲಿಗಳಲ್ಲ, ಅವರು ಕಾಸ್ ಆಫ್ ಆಕ್ಷನ್ ಬೇಕು. ಕಾಸ್ ಆಫ್ ಆಕ್ಷನ್ ಅವರು, ಕಾಸ್ ಆಫ್ ಆಕ್ಷನ್ ಅವರೇ ಕರ್ಕೊಂಡ್ಬಂದಿದ್ದು ನನ್ನ ಬೇಕು. ಅವರು ಕರೆಸಿ ಅವ್ರನ್ನ, ಬೇಕು ಬೇಕು, ಬೇಕೇ ಬೇಕು. ಅವರು ಅವರೇ ಕರ್ಕೊಂಡ್ಬಂದಿದ್ದು ನನ್ನ ಮೇಡಮ್, ನಾನು ಅವ್ರ ಆಫೀಸ್ಗೆ ಫಸ್ಟ್ ಹೋಗಿದ್ದು, ಇಲ್ಲಿಗೆ ನಾನೇ ಬಂದಿಲ್ಲ. ನೀವ್ ಇರೋದಿಲ್ಲ ಇಲ್ಲಿ, ನೀವು ಗ್ಯಾರಂಟಿ ಬಂದಿರೋದ್ರೆ ನಾ ಮೊದಲೇ ಗೊತ್ತಿತ್ತು ಅಂದ್ಬಿಟ್ಟು ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಮೂಗ್ದಾರ ಹಾಕಿಡ್ಕೊಂಡು ಕರ್ಕೊಂಡ್ಬಂದ ಕರ್ಕೊಂಡ್ಬಂದಿದ್ದೆ ಅವ್ರು. ನಾನು ನನ್ನ ಮೊಬೈಲ್ ಹೊಡೆದಾಕ ನೋಡ್ದಾ ಇವ, ನನಗೆ ಹೊಸ ಮೊಬೈಲ್ ಬೇಕೀಗ. ನೀವ್ಯಾರ್ರಿ ಮಾತಾಡ್ತಿರೋದು? ನೀವ್ ಯಾರು ಅಂತ ಹೇಳ್ಬಿಡಿ, ನಿಮ್ ಇಂಟ್ರೊಡಕ್ಷನ್ ಕೊಡಿ ನಮ್ಗೆ. ಥರ್ಡ್ ಪಾರ್ಟಿಗಳೆಲ್ಲ ಯಾಕೆ ಇಲ್ಲಿ ನಮ್ಗೆ? ಅಲ್ಲ ಇವ್ ಥರ್ಡ್ ಪಾರ್ಟಿಗಳೆಲ್ಲ ಯಾಕೆ ನಂಗೆ? ನಮ್ಮ ಅಪ್ಪನ ಮಕ್ಕಳ, ನೀವು ನನ್ನ ಅಪ್ಪ ಮಗ ಆಗಿದ್ರೆ ಮಾತಾಡಿ ಆಯ್ತು, ಬೇಡ ಅಂದ್ರೆ ನಿಮ್ ಇಂಟ್ರೊಡಕ್ಷನ್ ಕೊಡ್ರಿ ಅಪ್ಪ. ಹಾ ನಿಮ್ ಇಂಟ್ರೊಡಕ್ಷನ್ ಕೊಡ್ರಿ ನಮ್ಗೆ, ನಿಮ್ ಇಂಟ್ರೊಡಕ್ಷನ್. ಇವ್ರ ಹೆಸರು ಏನ್ ಕೇಳ್ರಿ, ಇವ್ರ ಹೆಸರು ಏನ್ ಕೇಳ್ರಿ? ಇವ್ರಿಗೆ ವೈಸಿ ಇಂಟರ್ವ್ಯೂನಿಂಗ್, ವೈಸಿ ಇಂಟರ್ವ್ಯೂನಿಂಗ್. ಇವ್ರು ನೀವ್ ಇಂಟರ್ವ್ಯೂನ್ ಯಾಕೆ ಮಾಡ್ತಿದ್ದೀರಾ? ನೀವ್ ಬೇಡ ನನ್ಗೆ, ನಿಮ್ ಹೆಸರು ಹೇಳ್ಬಿಡಿ, ನಿಮ್ ಐಡೆಂಟಿಟಿ ಹೇಳಿ. ಸಿವಿಲ್ ಅಲ್ಲಿ, ಸಿವಿಲ್ ಕ್ರಿಮಿನಲ್ ಎಂತದೋ, ನಾನು ಮತ್ತೆ ನಮ್ಮ ಅಪ್ಪನ ಮಕ್ಕಳ ಮಧ್ಯೆ ಇರೋದು, ನೀವ್ ಯಾಕೆ ಬರ್ತಿದ್ದೀರಾ ಮಧ್ಯ? ಇವ್ ಯಾಕೆ ಬರ್ತೀರಾ ಕೇಳಿ ಮೇಡಮ್. ಮೇಡಮ್ ಇವ್ರಿಗೆ ನೀವು ನಿಮ್ ಹೆಸರು ಯಾಕೆ ಹೇಳೋದಿಲ್ಲ? ನೀವು ಐಡೆಂಟಿಟಿ ಯಾಕೆ ಬಿಟ್ಟಿಟ್ಕೊಳ್ಳಕ್ ನೋಡ್ತಿದ್ದೀರಾ? ಹೆಸರು ಹೇಳಿ, ಹೆಸರು ಹೇಳಿ ನಿಮ್ಮ ಏನ್ ಮಾಡ್ತೀರಾ? ಅದೇ ಏನ್ ಕೆಲಸ ನಿಮ್ದು? ಬರೀ ಮಂಜುನಾಥ್ ಅಂತ ಹೇಳ್ಬಿಟ್ರೆ ಹೆಂಗೆ? ಅಡ್ರೆಸ್ ಹೇಳಿ ಹೋಗ್ಲಿ, ನಿಮ್ ಅಪ್ಪನ ಹೆಸರು ಹೇಳಿ ಹೋಗ್ಲಿ. ಮಂಜುನಾಥಗಳು ಒಂದ್ 1000 ಜನ ಇರ್ತಾರೆ ಹಾಸದಲ್ಲಿ ನೋಡ್ರಿ, ಇವ್ರು ಹೇಳೋದಿಲ್ಲ, ಮುಖ ಮಾತ್ರ ಹಿಂಗ್ ಕಾಣ್ತದೆ. ಇವ್ರು ಹೇಳಿ ಗೊತ್ತಿಲ್ಲ, ಯಾರು ಬರಲ್ಲ, ಅದಕ್ಕೆ ಹೇಳಿದ್ ವಿಡಿಯೋ ಮಾಡ್ಕೊಳ್ಳಿ ಅಂತ. ಯಾರು ಬರಲ್ಲ, ಯಾರು ಬರಲ್ಲ, ಇಂತ ಗುಂಡಾಗಳನ್ನ ಇದಕ್ಕೆ ಮನುಷ್ಯರ್ಗೆ ಯಾರು ಬರ್ತಾರೆ? ಗುಂಡಾಗಳೇ ಬರ್ಬೇಕು, ಬೇರೆ ಗುಂಡಾಗಳು ಇಲ್ಲ. ನಾ ಒಳಗಡೆ ಹೋಗ್ಬೇಕು, ನಮ್ಮ ಮನೆಯಲ್ಲ ಹೋಗಿ ನೋಡಿ ಬರ್ಬೇಕು. ನಮ್ಮ ಅಪ್ಪನ ಆಸ್ತಿ, ನಮ್ಮ ಅಪ್ಪನ ಆಸ್ತಿ ನೋಡಿ ಬರ್ಬೇಕು. ನೀವು ಬಿಡೋದಿಲ್ಲ ಅಂತ ಹೇಳಿದ್ರೆ ನೀವು ಅಡಿಷನಲ್ ಫೋರ್ಸ್ ಕರ್ಕೊಂಬನ್ನಿ, ಅಡಿಷನಲ್ ಫೋರ್ಸ್ ಕರ್ಸಿ. ನೀವು ಫೋನ್ ಮಾಡ್ಬಿಟ್ಟು ಓಕೆ ಟೋಕಿ ಫೋನ್ ಮಾಡ್ಬಿಟ್ಟು ಕರ್ಸಿ, ನಾನು ತೋರಿಸ್ಲಾ ಜಡ್ಜ್ಮೆಂಟ್ ಕಾಪಿ ತೋರಿಸ್ಲಾ, ಜಡ್ಜ್ಮೆಂಟ್ ಕಾಪಿ. ನಾನು ಅಡ್ವೊಕೇಟಿಗೆ ಬರಕ್ಕೆ ಹೇಳ, ನನಗೆ ಗೌರ್ಮೆಂಟ್ ಅಪಾಯಿಂಟೆಡ್ ಅಡ್ವೊಕೇಟ್ ಇರೋದು, ಅವನ್ ಪ್ರೈವೇಟ್ ಅಡ್ವೊಕೇಟ್ ಕರ್ಸಿ, ಅಡ್ವೊಕೇಟ್ ನ ಅಡ್ವೊಕೇಟ್ ಕರ್ಸಿ, ಜಡ್ಜ್ಮೆಂಟ್ ಕಾಪಿ ತರ ಕೇಳಿ ಅವ್ರಿಗೆ. ಈ ಹೆಡ್ ನನಗೆ ಗೊತ್ತಿಲ್ವಲ್ಲ, ನನ್ನ ಹತ್ರ ಬ್ಯಾಗ್ ಅಲ್ಲ ಹುಚ್ಚ, ನನ್ನ ಹತ್ರ ಇದೆ ತೋರ್ಸ ಮೇಡಮ್. ಕೋರ್ಟ್ಗೆ ತೋರಿಸಿದ ಮೇಲ್ಗಡೆ ಅವ್ರು ಬಂದಿರೋದು, ಕಮಿಷನರು ಬಂದಿರೋದು ಕೇಸ್ ಇತ್ಯರ್ಥ ಮಾಡಕ್ಕಲ್ಲ, ಪಾರ್ಟಿಷನ್ ಮಾಡಕ್ಕೆ. ಈ ಹುಚ್ಚನಿಗೆ ಅದು ಗೊತ್ತಿಲ್ಲ, ಗಾಂಜಾ ಹೊಡಿತಾನಲ್ಲ, ಆ ಗಾಂಜಾ ಹೊಡಿಯ ಹುಚ್ಚನಿಗೆ ತಲೆ ಕೆಲಸ ಮಾಡೋದಿಲ್ವಲ್ಲ, ಅದಕ್ಕೆ ಗೊತ್ತಿಲ್ಲ. ಇವ್ರ ಕಡೆ ತಿರುಗಿಟ್ಕೊಂಡು ನೋಡ್ತಿದ್ದಾರೆ ನನ್ನ. ಹಾ ಮಗುನ ಮನೆ ಒಳಗಡೆ ಕೂಡಾಕಿದ್ದಾಗೆ ಹೋಗಿ ಆಗಿದ್ಯಾಕಂತ ಇವನು, ಒಂದು ಮಗುನ, ಇವನು ಸ್ವಂತ ಮಗುನ ಮನೆ ಒಳಗಡೆ ಕೂಡಾಕ್ ಹೋಗಿದ್ನಂತಲ್ಲ ಯಾಕಂತ.